ಹರೇ ರಾಮ. ಈಶ್ವರ ಗುರುರಾತ್ಮೀಯತೆ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಯಜ್ಞ ಪಾವನ ಪಾಪನಾಶನ, ಆ ಯಜ್ಞಗಳು ಬಗೆ ಬಗೆ, ನಿತ್ಯ ಮಾಡುವ ಪಂಚಯಜ್ಞಗಳು, ಅವುಗಳ ಬಗ್ಗೆ ನಾವು ಈಗಾಗಲೇ ಅವಲೋಕನ ಮಾಡಿದ್ವು. ಅಲ್ಲಿಂದ ಮುಂದುವರೆದು ಗೀತೆ ಹೇಳುವ ಕೆಲವು ವಿಶೇಷ ಯಜ್ಞಗಳು, ಅದರಲ್ಲಿ ಕರ್ಮಯಜ್ಞ ಮತ್ತು ಜ್ಞಾನಯಜ್ಞ ಎರಡನ್ನೂ ಅವಲೋಕಿಸಿದ್ರು. ಪರಮ ಕರ್ಮಿಗಳು ಮಾಡುವಂಥ ಅಶ್ವಮೇಧ ರಾಜಸ್ವಾದಂಥ ಕರ್ಮಯಜ್ಞಗಳು, ಹಾಗೆ ಪರಮಜ್ಞಾನಿಗಳು ಮಾಡುವಂಥ ಶಂಕರರಂಥ ಪರಮಾದ್ವೈತಿಗಳು ಮಾಡುವಂಥ ಜ್ಞಾನಯಜ್ಞ, ಆತ್ಮವನ್ನು ಪರಮಾತ್ಮನಲ್ಲಿ ಹೋಮ ಮಾಡುವಂಥ ಜ್ಞಾನಯಜ್ಞದ ಬಗ್ಗೆಯೂ ನಾವು ಮಾತಾಡಿಕೊಂಡು, ಅಲ್ಲಿಂದ ಮುಂದುವರೆದು ಇಂದ್ರಿಯಗಳನ್ನು ಹೋಮ ಮಾಡು ಸಂಯಮದಲ್ಲಿ, ಸಂಯಮವೇ ಅಗ್ನಿ, ಆ ಸಂಯಮವೆಂಬ ಅಗ್ನಿಯಲ್ಲಿ ಇಂದ್ರಿಯಗಳನ್ನು ಹೋಮ ಮಾಡು, ಅಂದರೆ ಇಂದ್ರಿಯಗಳನ್ನು ಸಂಯಮದಲ್ಲಿ ಲೀನಗೊಳಿಸು, ಯಾವುದಾದ್ರೂ ಒಂದು ಸಂಗತಿಯಲ್ಲಿ ಶುಭ ಸಂಗತಿಯಲ್ಲಿ ಲೀನಗೊಳಿಸು, ಹೊರ ಜಗತ್ತಿನ ಸಂಪರ್ಕವನ್ನು ಕಡಿ, ಒಳ ಜಗತ್ತಿನ ಯಾವುದೋ ಒಂದು ವಸ್ತುವನ್ನು ತೋರಿಸು ಇಂದ್ರಿಯಕ್ಕೆ, ಅಲ್ಲಿ ಅದನ್ನು ಕೇಳಿಸುವಂತೆ ಮಾಡು, ಫಿಕ್ಸ್ ಮಾಡು, ಅಲ್ಲೇ ನಿಂತು ಬೀಳಲಿ ಅದು, ಅಲ್ಲೇ ಲೀನವಾಗಲಿ, ಅದರಿಂದಾಗಿ ನೀನು ಒಳದರ್ಶನಗಳನ್ನು ಪಡ್ಕೊಳ್ತೀವಿ. ಈಗ ಅಲ್ಲಿಂದ ಮುಂದಿನ ಪ್ರಶ್ನೆ, ಇಲ್ಲಪ್ಪ ಅದೆಲ್ಲ ನಿನ್ನೆಯೂ ಅನೇಕ ಹಾಗೆ ಮಾತಾಡಿಸ್ಬೋದು, ಇದೆಲ್ಲ ನಮಗೆಲ್ಲ ಇಲ್ಲ ಆಗುವಂಥದ್ದು, ಇಂಥದ್ದೆಲ್ಲ ಹೊರ ಜಗತ್ತಿನ ಸಂಪರ್ಕ ಕಡಿ, ಒಳ ಜಗತ್ತಿನ ಯಾವುದೋ ಒಂದು ಅವಲಂಬನದ ಮೇಲೆ, ಯಾವುದೋ ಒಂದು ವಿಷಯದ ಮೇಲೆ ಅದನ್ನು ಕೇಂದ್ರೀಕರಿಸು, ವಿಲೀನಗೊಳಿಸು. ಇದೆಲ್ಲ ನೀವು ಹೇಳೋದು ಚೆಂದ, ಕೇಳೋದು ಚೆಂದ, ಮಾಡೋಕ್ಕೆ ಇರೋದಿಲ್ಲ, ಮಾಡೋಕ್ಕೆ ಭಾಳ ಕಷ್ಟ ಅಂತ ಅನ್ಸೋಕೆ ಆಗ್ತದೆ. ಯಾಕೆಂದರೆ ಒಂದು ರೀತಿ ನಮಗೆಲ್ಲ ಇದು ಅನ್ಯ ಗೃಹವಾರ್ತೆ ಆಗಿದೆ, ಈ ವಿಷಯಗಳೆಲ್ಲ ಇದು ಯಾವ ಊರಿಂದು, ಯಾವ ಲೋಕದ್ದಿದು ಅನ್ನೋ ತರಹ ಇದೆ. ಹಾಗಾಗಿ ಅಂಥ ಪ್ರಶ್ನೆಗಳನ್ನು ಕೃಷ್ಣನು ಪರಿಭಾವಿಸಿದ್ದಾನೆ. ಹಾಗಾಗಿ ಅನೇಕ ಆಯ್ಕೆಗಳನ್ನು ಕೊಡ್ತಾನು, ಯಜ್ಞ ಮಾಡು, ಆ ಯಜ್ಞ ಅಲ್ಲದಿದ್ರೆ ಈ ಯಜ್ಞ ಮಾಡು, ಇದಲ್ಲದಿದ್ರೆ ಇನ್ನೊಂದು ಮಾಡು, ಅದಲ್ಲದಿದ್ರೆ ಮತ್ತೊಂದು ಮಾಡು. ಹಾಗೆ ಯಾರಿಗೆ ತಮ್ಮ ಇಂದ್ರಿಯವನ್ನು ಒಳಗೇ ಲೀನ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ, ಯಾರಿಗೆ ಹೊರ ಜಗತ್ತಿನ ಸಂಪರ್ಕವನ್ನು ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲವೋ, ಅವರಿಗೆ ಬೇರೆ ಆಯ್ಕೆಯನ್ನು ಮುಂದಿರ್ತಾನೆ ಕೃಷ್ಣ. ಅದೇ ಮುಂದಿನ ಯಜ್ಞ. ಅದ್ಯಾವುದು ಅಂತಂದರೆ ಶಬ್ದಾದೀನ್ ವಿಷಯಾನ್ ಅನ್ಯೇ ಇಂದ್ರಿಯಾಗ್ನಿಶು ಜುಕೋತಿ. ಹಾಗಿದ್ರೆ ಒಂದು ಕೆಲಸ ಮಾಡು, ಹೊರ ಜಗತ್ತಿನ ವಿಷಯಗಳನ್ನು ನಿನ್ನ ಇಂದ್ರಿಯಗಳ ಅಗ್ನಿಯಲ್ಲಿ ಹೋಮ ಮಾಡು, ಅಂದರೆ ನಿನ್ನ ಇಂದ್ರಿಯಗಳೇ ಅಗ್ನಿಗಳು, ಅಲ್ಲೇ ಹೋಮ ಮಾಡು, ಪ್ರಾಪಂಚಿಕ ಆಗಿರ್ತಕ್ಕಂಥ ವಿಷಯಗಳನ್ನ ಅಲ್ಲೇ ಹೋಮ ಮಾಡು ಅಂತ ಅನುಭವಿಸೋದು, ನಾನು ಅನುಭವಿಸು. ಕಣ್ಣೆಂಬ ಅಗ್ನಿಯಲ್ಲಿ ರೂಪವನ್ನು ಹೋಮ ಮಾಡು, ಅಂದರೆ ರೂಪವನ್ನು ಆಸ್ವಾದಿಸು. ಕಿವಿಯೆಂಬ ಅಗ್ನಿಯಲ್ಲಿ ಶಬ್ದವನ್ನು ಹೋಮ ಮಾಡು, ಶಬ್ದವನ್ನು ಆಸ್ವಾದಿಸು. ನಾಲಿಗೆ ಎಂಬ ಅಗ್ನಿ ರಸನೇಂದ್ರಿಯ, ಅಲ್ಲಿ ರಸವನ್ನು ಹೋಮ ಮಾಡು, ಅಂದರೆ ಸವಿ, ಬಗೆಬಗೆಯ ರುಚಿಯನ್ನು ರಸಗಳನ್ನು ಸವಿ. ಸ್ಪರ್ಶೇಂದ್ರಿಯದಲ್ಲಿ ಸ್ಪರ್ಶವನ್ನು ಹೋಮ ಮಾಡು, ಅಂದರೆ ಸ್ಪರ್ಶಿಸು, ಸ್ಪರ್ಶ ಸುಖವನ್ನು ಪಡ್ಕೋ. ಹೀಗೆ ಬಹಳ ನಮಗೆ ಹಿತ ಆಗುವಂಥ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡ್ತಾನೆ ಕೃಷ್ಣ. ಏನಂದರೆ ಅನುಭವಿಸು, ಇಂದ್ರಿಯಗಳಿಂದ ಇಂದ್ರಿಯಾರ್ಥಗಳನ್ನು ಅನುಭವಿಸು. ಇಂದ್ರಿಯಾರ್ಥಗಳು ಅಂತ ಹೆಸರು ಅವಕ್ಕೆ ಅಲ್ಲ, ಈ ಕಣ್ಣಿನ ವಿಷಯ ರೂಪ, ಅರೂಪ ಅನ್ನೋದು ಇಂದ್ರಿಯಾರ್ಥ ಅದು, ಶಬ್ದ ಕಿವಿಗೆ ಇಂದ್ರಿಯಾರ್ಥ ಅದು. ಹಾಗೆ ಇಂದ್ರಿಯಗಳ ಮೂಲಕವಾಗಿ ವಿಷಯಗಳನ್ನು ಅನುಭವಿಸು, ಅದು ಕೂಡ ಹೋಗಬೇಕು. ಆದರೆ ಶಂಕರರು ವಿವರಣೆ ಕೊಡಬೇಕಾದ್ರೆ ಅದನ್ನು ಹೀಗೆ ವಿವರಿಸ್ತಾರೆ, ಅದು ವಿಷಯ ಗ್ರಹಣವೇ, ಕೃಷ್ಣ ಹೇಳ್ತಾ ಇರೋದು ವಿಷಯ ಗ್ರಹಣವೇ, ವಿಷಯ ಆಸ್ವಾದನೆ, ಆದರೆ ಅವಿರುದ್ಧ ವಿಷಯ ಗ್ರಹಣ. ಯಾವುದನ್ನು ಸವಿದರೆ ಒಳಗೆ ಅನಾಹುತ ಆಗೋದಿಲ್ವೋ, ಹಿತವಾಗುತ್ತೋ ಅಂಥದ್ದನ್ನು ಸೆಲೆಕ್ಟಿವ್ ಆಗಿ, ನೀವು ಸೆಲೆಕ್ಟಿವ್ ಆಗಿ ವಿಷಯ ಸುಖ ಅನುಭವಿಸಿದ್ರೆ ಅದು ಕೂಡ ಸಾಧನೆ ಆಗ್ಬೋದು.
ಜಾಗನೇ ಇಲ್ಲ ಅಂತ. ಎಲ್ಲೋ ಒಂದ್ ಕಡೆ ನಾವು ಫಿಟ್ ಆಗಲೇಬೇಕು ಒಂದಷ್ಟು ಆಪ್ಷನ್ ಅವಕಾಶಗಳನ್ನು ಕೊಡ್ತಾನೆ ಕೃಷ್ಣ. ಅಭಿವೃದ್ಧಿ ವಿಷಯ ಗ್ರಹಣ, ನಿನಗೆ ಹೊರಪ್ರಪಂಚದೊಟ್ಟಿಗೆ ಸಂಪರ್ಕ ಕಳ್ಕೊಳಕ್ ಆಗೋದಿಲ್ಲ ಅಂತಂದ್ರೆ, ಯಾವುದನ್ನು ಸೇವಿಸಿದ್ರೆ ಯಾವುದನ್ನು ಅನುಭವಿಸಿದ್ರೆ ಅದು ಆತ್ಮಕ್ಕೂ ಇಂದ್ರಿಯಕ್ಕೂ ಅಹಿತವನ್ನು ಉಂಟು ಮಾಡೋದಿಲ್ವೋ ಅಂತದನ್ನು ಅನುಭವಿಸ್ತೀನಿ, ಅಂಥದನ್ನು ಸ್ವೀಕರಿಸು. ಅಲ್ಲೇ ನಿನಗೆ ಮುಕ್ತಿಯ ಮಾರ್ಗ ಇರಬಹುದು, ಆಗ್ತವೆ. ನಿನಗೆ ಅಹಿತವಲ್ಲ ಅಂದ್ರೆ ಹಿತವೇ ಇತ್ತು ಖಂಡಿತವಾಗಿ. ಸೇವಿಸಿದ್ರಿಂದ ನಿನಗೆ ಒಳ್ಳೇದಾಗೋದು. ಶಂಕರದ್ದು ಇನ್ನೊಂದು ಕಡೆ ಮಾತಿದೆ, ಸಂಘ ತ್ಯಾಜ್ಯ, ಸಂಘವನ್ನು ತ್ಯಜಿಸು. ಇಲ್ಲ ಆಗಲ್ಲ ಅಂದ್ರೆ ನಚೇ ಶಕ್ಯ ಆಗೋದಿಲ್ಲ ಅಂತ ಆದ್ರೆ ಸಚ ಸತ್ಸು ನಿಮೇಶ ಸತ್ಸಂಗ ಮಾಡುವ. ವಿಷಯಗಳನ್ನು ಬಿಡು, ಅದಾಗಲಿಲ್ಲ ಅಂತಂದ್ರೆ ಸದ್ವಿಷಯ ಸೇವನೆ ಮಾಡು, ಅದು ಸಾಧನೆ, ಅದು ಹೋಮ. ಇಂದ್ರಿಯಾಗ್ನಿಯಲ್ಲಿ ವಿಷಯಗಳ ಹೋಮ, ನಮಗೆ ಧನುರ್ದಾಸನ ಕಥೆ ನೆನಪಾಗುತ್ತೆ, ನೆನಪಿಸ್ತೀವಿ ಅದನ್ನ, ಆ ಕಥೆಯನ್ನ. ಧನುರ್ದಾಸ ಅವನು ರಾಮಾನುಜರ ಶಿಷ್ಯ, ಶಿಷ್ಯರಲ್ಲೊಬ್ಬ. ಅವನು ಜಾತಿಯಲ್ಲಿ ಸ್ವಲ್ಪ ಕಡೆಗಿನ ಜಾತಿಗೆ ಸೇರಿದವನು. ಅದು ಅವನ ಮೇಲೆ ಪ್ರೀತಿ ಜಾಸ್ತಿ ರಾಮಾನುಜರಿಗೆ, ಅತಿಶಯವಾದ ಪ್ರೀತಿ ಅವನ ಮೇಲೆ. ಅದೇ ಕಾರಣಕ್ಕೆ ಉಳಿದವರಿಗೆ ಅಸೂಯೆ, ಮಾಮೂಲಿ ಎಲ್ಲಾ ಗುರು ಶಿಷ್ಯರ ಕಥೆಯಲ್ಲಿ ಇರುವಂತದ್ದು. ಎಲ್ಲಾ ಗುರು ಶಿಷ್ಯರುಗಳು ಈ ವಿಷಯ ಇದ್ದೇ ಇದೆ. ಯಾವ ದೇವರು ಬಂದರೂ ಅವನಿಗೆ ಅಲ್ಲಿ ಆ ಭಕ್ತರ ಮಧ್ಯದಲ್ಲಿ ಅದೊಂದು ಆಗದೆ ಇದೆ ಅಂತ, ಅಸೂಯೆ ಕೆಲಸ ಮಾಡೇ ಮಾಡುತ್ತೆ. ಅದನ್ನು ಗುರುಗಳ ಮೇಲೆ ಎಷ್ಟು ಗಾಢವಾದ ಪ್ರೀತಿ ಇರುತ್ತೋ ಅಷ್ಟೇ ಅಸೂಯೆ ಅಕ್ಕಪಕ್ಕದ ಮೇಲೆ ಇರುತ್ತೆ. ಹಾಗೆ ಇದ್ದಂತೆ ಬೇರೆ ಶಿಷ್ಯರಿಗೆ ಅಸೂಯೆ ತುಂಬ ಇತ್ತಂತೆ. ಅವಾಗ ಏನು ಮಾಡಿದ್ರು ಅಂತಂದ್ರೆ, ಏನು ಮಾಡಿದ್ರು ಅಂದರೆ ಮಾಮೂಲಿ ಮಾಡೋದನ್ನ ಮಾಡಿದ್ರು. ಒಂದು ಒಳ್ಳೆಯ ಸನ್ನಿವೇಶ ನೋಡಿ ಗುರುಗಳಿಗೆ ಅವನ ದೌರ್ಬಲ್ಯವನ್ನು ಹೇಳಿದ್ರು, ಬಂತು ಅವನ ದೋಷವನ್ನು ಹೇಳಿದ್ರು. ದೌರ್ಬಲ್ಯ ಇರಲೇಬೇಕಲ್ಲ ಮನುಷ್ಯ ಅಂದರೆ, ಅವನಿಗೊಂದು ಬಲವಾದ ದೌರ್ಬಲ್ಯ ಇತ್ತು, ಬಲವಾದ ದೌರ್ಬಲ್ಯ, ದೌರ್ಬಲ್ಯಕ್ಕೆ ಬಲ ಇದೆ ಅಂಥದ್ದೊಂದಿತ್ತು ಅವನು. ಅದೇನು ಅಂದರೆ, ಅವನು ಒಬ್ಬ ಬೆಲೆಬೆಳ್ಳಿನ ಸಹವಾಸ ಮಾಡ್ತಾ ಇದ್ದವನು, ವೇಶ್ಯ ಸಹವಾಸ ಮಾಡ್ತಾ ಇದ್ದವನು. ಪ್ರತಿನಿತ್ಯ ಅವಳನ್ನು ಕಾಣಲೇಬೇಕು, ಅವನು ಕಾಣದೇ ಒಂದು ದಿನಚರಿಯೇ ಪೂರ್ತಿ ಆಗೋದಿಲ್ಲ. ಇವರು ನೋಡಿಟ್ಕೊಂಡಿದ್ರು, ದೇವರು ನೋಡೋದು ಬಿಟ್ಟು, ಗುರುಗಳು ನೋಡೋದು ಬಿಟ್ಟು, ಎಲ್ಲ ಹೋಗ್ತಾನೆ ಹೋಗಿ ಅವಳು ಕುಲ ಗೋತ್ರ ಎಲ್ಲ ವಿಚಾರಿಸಿ ಸರಿಯಾದ ಸಾಕ್ಷ್ಯ ಆಧಾರಗಳ ಜೊತೆಗೆ, ಅಂದರೆ ಗುರುಗಳಿಗೂ ಸಂದಿಗ್ಧ ಆಗಬೇಕು. ಒಂದು ವೇಳೆ ಗುರುಗಳಿಗೆ ಒಮ್ಮೆ ಪ್ರೀತಿ ಇದ್ದರೂ ಅವರನ್ನು ಕ್ಷಮಿಸೋದಾದರೂ ಕ್ಷಮಿಸೋಕ್ಕಾಗಬಾರ್ದು. ಅಷ್ಟರ ದಾಖಲೆಗಳು ಸಹಿತ ಒಂದಿನ ರಾಮಾಯಣ ಛತ್ರ ಹೋಗ್ತಾರೆ, ಉಳಿದ ಶಿಷ್ಯರು ಹೋಗಿ ಮುಂದಿರ್ತಾರೆ, ನೋಡಿ ಹೀಗಿದ್ದಾನೆ, ಏನ್ ಮಾಡ್ತೀರ ನೋಡಿ, ನೀವು ಪಾಠದಲ್ಲೂ ಹೀಗೆಲ್ಲ ಹೇಳಿದಿರಿ ಅಂತಂದೆಲ್ಲ ಮಾಡಬಾರ್ದು, ಮಾಡಿದ್ರೆ ಇಂಥ ಶಿಕ್ಷೆ ಅಂತೆಲ್ಲ ಹೇಳಿದಿರಿ, ಇವನು ಹೀಗೆ ಮಾಡ್ತಾ ಇದ್ರು, ಇನ್ನು ನಿಮಗೆ ಬಿಟ್ಟಿದ್ದು ನೋಡಿ. ಬೇಕಾದ್ರೆ ಪರೀಕ್ಷೆ ಮಾಡಿ, ಸಾಯಂಕಾಲ ಆದ ತಕ್ಷಣ ಹೋಗ್ತಾನೆ, ಹೋಗ್ದಾರ ನಿಲ್ಲಿಸ್ಬಿಡಿ ನೋಡೋಣ. ರಾಮಾನುಜರಿಗೂ ಸಂದಿಗ್ಧವಾಯಿತು, ಅವರು ಅದನ್ನ ಪರೀಕ್ಷೆಯನ್ನು ಮಾಡ್ತಾರೆ. ಸಂಜೆ ಹೊತ್ತಿಗೆ ಧನುರ್ದಾಸನ ಹತ್ರ ಹೋಗ್ಬೇಡ ಪೈಲೇ ಇರು ಚಡಪಡಿಸಿದ್ದೆ, ಇಲ್ಲಪ್ಪ ನೀವು ಹೋಗ್ಬಾರ್ದು ಇಲ್ಲೇ ಇರು, ಸತ್ಯ ಹೇಳ್ಬಿಟ್ಟು ಅವ್ರಿಗೆ ಹೋಗದೇ ಇರೋ ಹಾಗಿಲ್ಲ. ಯಾಕೆ ಇಲ್ಲ, ಅವಳು ಕಾಯ್ತಾ ಇರ್ತಾಳೆ ಅಲ್ಲಿ, ಅದಕ್ಕಿಂತ ಜಾಸ್ತಿ ನಾನೇ ಕಾಯ್ತಾ ಇದ್ದೇನೆ ಹೋಗೋದಕ್ಕೆ, ಹಾಗಾಗಿ ಹೋಗದೇ ಇರೋಕ್ಕಾಗೋದಿಲ್ಲ. ಏನಪ್ಪ ಅಂಥದ್ದು ಆಕೆಯಲ್ಲಿ ವಿಶೇಷ, ಹೋಗಲೇಬೇಕು ಅನ್ನೋದನ್ನ, ಅದು ನನ್ನನ್ನು ಬಿಟ್ಟು ನೀನು ಹೋಗ್ತೀಯ ಅಂದ್ರೆ ಏನಂತ ವಿಶೇಷ, ಬಿಟ್ಟಿರೋಕ್ಕಾಗಲ್ಲ ಅಂತ, ಒಂದು ದಿನವೂ ನೋಡದೇ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಗುರುಗಳೇ ಬೇಡ ಅಂದ್ರೂ ಹೋಗಲೇಬೇಕು ಅಂತಿದ್ದಾನೆ, ಅಂಥದ್ದೇನಿದೆ. ಧನುರ್ದಾಸ ಹೇಳಿದಂತೆ, ಅವಳ ಕಣ್ಣು ಅದು ಎಷ್ಟು ಮನೋಹರವಾಗಿದೆ ಅಂದ್ರೆ, ಹೋಗದೆ ಇರೋಕ್ಕಾಗದೇ ಇಲ್ಲ, ನೆನಪು ಮಾಡ್ಕೊಳ್ಳೋದಕ್ಕಾಗದೇ ಇಲ್ಲ, ಅದಕ್ಕೆ ಸೋತಿದ್ದೇನೆ ನಾನು. ರಾಮಾನುಜರು ಒಂದು ಪ್ರಶ್ನೆ ಕೇಳಿದ್ರು, ಹಾಗಾದ್ರೆ ಅದಕ್ಕಿಂತ ಚಂದದ ಕಣ್ಣನ್ನು ತೋರಿಸ್ತೇನೆ ನಿನಗೆ, ತೋರಿಸಿದ್ರೆ ನೆನ್ ಬಿಡ್ತೀಯ ಹೋಗೋದನ್ನ ಸರ್ ಏನು ಅಂತ ರಾಮಾನುಜರು ಕರ್ಕೊಂಡೋಗ್ತಾರೆ. ಅದನ್ನು
ರಂಗನಾಥ, ಶ್ರೀರಂಗ ರಂಗನಾಥ, ಅವನು ದಿವ್ಯ ವಿಗ್ರಹ ಮಲಗಿದ್ದಾನೆ. ಕರ್ಕೊಂಡು ಎಲ್ಲ ಕಣ್ಣು ತೋರಿಸಿದಾರಂತೆ, ಯಾವುದೋ ಒಂದು ಒಂದು ಆಂಗಲ್ ಒಂದು ಕೋನದಿಂದ ನಿಂತ್ಕೊಂಡು ಇಲ್ಲಿಂದ ಆ ಕಣ್ಣು ನೋಡೋ ತೋರಿಸಿದ್ರಂತೆ. ನೋಡಿದ ಆ ಕಣ್ಣನ್ನು, ಅದನ್ನ ಹೀಗೆ ಹೇಳ್ಬೋದು ಅಂತ, ಧನುರ್ದಾಸನ ದೃಷ್ಟಿ ಬಿಂದು ಹೋಗಿ ಸೇರಿ ಹೋಯಿತು ಅಂತ ರಂಗನಾಥನ ದೃಷ್ಟಿಯಲ್ಲಿ. ಆ ದೃಷ್ಟಿ ಸಿಂಧುವಿನಲ್ಲಿ ನಿಂತಿರ್ಬೋದು, ಯಾಕೆಂದ್ರೆ ಅದು ಕರುಣಾ ಸಿಂಧು ಅಲ್ಬೋದು, ಕರುಣೆ ತುಂಬಿರುತ್ತೆ, ಕರುಣಾ ಸಾಗರ ಅದಂತ. ಹಾಗಾಗಿ ರಂಗನಾಥನ ದೃಷ್ಟಿ ಸಿಂಧುವಿನಲ್ಲಿ ಧನುರ್ದಾಸನ ದೃಷ್ಟಿ ಬಿಂದು ಸೇರಿ ಹೋಯಿತು. ಆಗ ಸೇರಿ ಹೋಗಿ ವಾಪಸ್ ಬರೋದಿಲ್ಲ, ಮತ್ತೆ ಬಿಂದು ಸಿಂಧು ಸೇರಿಬಿಟ್ರು ಹೋಗಿ ಮತ್ತೆ ವಾಪಸ್ ಬರೋದಿಲ್ಲ. ಮುಕ್ತಿ ಅಂದ್ರದೇ ಅದು ತರೋಕ್ಕಾಗದೇ ಇರೋದು, ನಿಮ್ಗೆ ಸಿಗೋದಾರ ನಿಮ್ಗೆ ತರಕ ತರಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಆ ಬಿಂದು ನಿಮ್ಗೆ ಬೇರೆ ಮಾಡೋಕ್ಕೆ ಬರೋದಿಲ್ಲ. ಕಣ್ಣು ಕೀಳಿಸಿಬಿಡುತ್ತೆ, ಕಣ್ಣು ಹಿಂದೆ ತೊಗೊಳಕ್ಕೆ ಆಗಿಲ್ಲ ಅಂತ ನನಗೆ ಧನುರ್ದಾಸನಿಗೆ. ಯಾವಾಗ ಬಿಂದು ಸಿಂಧುವಲ್ಲಿ ಸೇರಿ ಹೋಯಿತು ಮತ್ತಿಲ್ಲ ಅನ್ಯ ಸಂಘ ಪರಸಂಘ ಆದ್ಮೇಲೆ, ಪರ ಅಂದ್ರೆ ಪರಮ ಪುರುಷ ಪರಮಾತ್ಮ, ಅದಾದ್ಮೇಲೆ ಈ ಅನ್ಯ ಸಂಘವನ್ನೆಲ್ಲ ಮಾಡೋದು ಹೇಗೋ ಸಾಧ್ಯ ಆಗದೇ ಇಲ್ಲ. ಅವನ ಜೀವನ ಪರ್ಯಂತ ಅದೇ ಕಣ್ಣಿನ ನೆನಪಲ್ಲೇ ಆ ಕಣ್ಣೊಳಗೆ ಮುಳುಗಿ ಅವನು ಮುಕ್ತ ಆಗ್ತಾನೆ ಧನುರ್ದಾಸ. ಅದು ಸಾಕಾಗತ್ತೆ ಅವನಿಗೆ, ಅಂದ್ರೆ ಇವರು ಈ ಬಾಕಿ ಶಿಷ್ಯರ ಹಸುವಿಗೆ ಅವನ ಮುಕ್ತಿಯಲ್ಲಿ ಪರ್ಯವಸಾನ ಆಯ್ತು, ಅವನ ಉದ್ದಾರದಲ್ಲಿ ಪರ್ಯವಸಾನ ಆಯ್ತು. ಯಾಕಂದ್ರೆ ಅಂಥದ್ದಿದ್ದು ಬಿಟ್ರೆ ಗುರು ಶಿಷ್ಯರ ಮಧ್ಯದಲ್ಲಿ ಅದನ್ನು ಮತ್ತೆ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ. ಏನೇ ಮಾಡಿದ್ರು ಅದು ಒಳ್ಳೆಯದ ಪರಿಣಾಮ ಬರುತ್ತೆ ಕೊನೆಗೆ. ಏನೇ ಕಿತಾಪತಿ ಮಾಡಿದ್ರು, ಏನೇ ಯೋಜನೆಗಳನ್ನು ಮಾಡಿದ್ರು, ಇನ್ನೊಂದು ಮಾಡಿದ್ರು, ಕೊನೆಯಲ್ಲಿ ಅದು ಶುಭ ಆಗಿ ಪರಿವಸಾನ ಆಗುತ್ತೆ. ಧನುರ್ದಾಸನಿಗೆ ಹಾಗೆ ಆಗ್ತಾನೆ, ಮುಕ್ತನಾದವನು. ಬಹುಶಃ ಹೋಗ್ತಾ ಒಂದು ಚಾನ್ಸ್ ಹೇಳಿ ಹೋಗಿರ್ಬೋದು ಜೊತೆಗೆ ಸಹಪಾಠಿಗಳಿಗೆಲ್ಲ, ನಿಮ್ಮಿಂದಾಗಿ ನಾನು ಉದ್ಧಾರ ಆದೆ. ಅದೆಲ್ಲ ಮಹಾಪುರುಷರು ಹಾಗೆ ಮಾಡ್ತಾರೆ. ಕಗ್ಗದ ಕವಿ ನಿಮ್ಗೆ ಗೊತ್ತು, ನಮ್ಮ ಬಾಯಿ ಎಷ್ಟು ಸತ್ತಿ ಕೇಳಿದ್ರೆ ಅದನ್ನು ಹೋಗುವಾಗ ಅವರು ಧನ್ಯವಾದ ಹೇಳಿ ಹೋಗ್ತಾ ಇರ್ತಾನೆ. ಕಗ್ಗದ ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ, ಹೇಳಿ ಹೋಗ್ತಾರೆ ಅವರು ಬಂಧುಗಳು ಭಾಗಿಗಳು ಉಲ್ಲಾಸ ಬಿಟ್ಟವರೇ ಮಾನವ ತೊಳೆದವರು ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ, ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ. ಅದು ಅವರಿಗೆ ಹೇಳಿದ್ದು, ಅವ್ರಿಗೆ ಯಾರ್ಯಾರು ಆಗಲ್ಲ ಮಾಡಿದ್ದಾರೆ ಡಿ ವಿ ಜಿ ಅವರಿಗೆ ಜಗತ್ತು ಟೊಳ್ಳು ಅಂತ ಸ್ವಾಗ ಮಾಡಿದ್ದಾರೆ. ಅಂದ್ರೆ ಅಂತಹ ಮಿಥ್ಯೆಗಳನ್ನ ಮೊಸರನ್ನು ಯಾರು ಮಾಡಿರ್ತಾರೆ ಅವ್ರಿಗೆ ಹೇಳೋದವರು ಸಾಕು ಬಾಳ್ ನೋವು ಕೊಟ್ಟವರು ಎನಿಸಿ ಗುರುವಾದವರೇ ಕೊಳ್ಳಿರಿ ನನ್ನ ಎಲ್ಲರಿಗೂ ಈಗ ನಮ್ಮ ಎಲ್ಲರಿಗೂ ನಮಸ್ಕಾರ ಅಂತ ಎತ್ತು ಕೈ ಮುಗಿದ್ಬಿಟ್ಟಿದ್ದಾರೆ. ಇಡೀ ಜೀವಲೋಕಕ್ಕೆ ಒಳ್ಳೆಯವರು ಕೈ ಮುಗಿದಿದ್ದಾರೆ. ಹಾಗೆ ಶುಭವಾದದ್ದು ಬಂಧುಗಳೇ ಸಂಬಂಧ ಉಳ್ಳವರು ಬಾಂಧವ್ಯದ ನಂಟಿದೆ ನೆಂಟರು ನಂಟುಳ್ಳವರು ನೆಂಟರು ಭಾಗ್ಯಗಳಂದ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದೆ. ಅವನು ಭಾಗ್ಯ ಆಗ್ತಾನೆ, ಎಷ್ಟು ನೆಂಟರು ಊಟಕ್ಕೆ ಮಾತ್ರ ಭಾಗಿ ಆಗೋದು, ಮತ್ತೆ ಅದಕ್ಕೂ ಭಾಗಿ ಆಗೋದಿಲ್ಲ, ಇದಾಗಲ್ಲ ಅಂತ ಕಷ್ಟ ಸುಖದಲ್ಲಿ ಭಾಗಿ ಆಗ್ತಾರೆ ಭಾಗ್ಯಗಳೇ. ಉಲ್ಲಾಸವಿತ್ತವರೇ ಮನ ಹುಡುಗಿ ಮೈ ಹುಡುಗಿ ನಾವು ಕುಳಿತಾಗ ಒಂದು ಉಲ್ಲಾಸ ಕೊಟ್ಟಂಥವ್ರು ಮನವ ತೊಳೆದವರೇ ಬುದ್ಧಿ ಹಿಡಿದವರು ಕಿವಿ ಹಿಡಿದು ಗುರುಗಳಂತವರು ಹೌದು ಮನಸ್ಸನ್ನು ತೊಳೆದವರು. ತೊಳೆಬೇಕಾದ್ರೆ ಸ್ವಲ್ಪ ಅದು ಅಂದರೆ ಜಿಡ್ಡಿ ಇದ್ರೆ ಬಿಸಿನೀರಾಗಿ ತೊಳೆದಿರ್ತಾರೆ ಅವರು, ಆದರೆ ಒಳಗಡೆ ಏನು ಕಲ್ಮಶ ಇರೋದಿಲ್ಲ ಅಂತವ್ರು ಗುರು ಹಿರಿಯರು ಮನವ ತೊಳೆದವರು. ಕೊನೆಗೆ ತೊಳೆದು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ, ನಿಜವಾದ ಗುರುಗಳು ಅವರು ಅಂತ ಜಗತ್ತು ಟೊಳ್ಳು ಅಂತ ಸಾಕು ಮಾಡಿದವರು, ಬದುಕು ಸಾಕು ಅಂತ ಸಾಕು ಮಾಡಿದವರು, ಕೊಳ್ಳಿರಿ ನಮ್ಮನ್ನು ಹೀಗೆ ಅಲ್ಲಿ ಪರಿವಸನ ಆಯಿತು. ಆದರೆ ಒಬ್ಬ ಗುರು ಏನು ಮಾಡ್ತಾನೆ ಅಂದರೆ ಇಂಥದ್ದನ್ನು ಮಾಡ್ತಾನೆ. ಇಲ್ಲಿ ನೋಡಿ ಅವರು ನೀನು ಆ ಕಣ್ಣನ್ನು ಬಿಡು ಅಂತೆಲ್ಲ ಹೇಳಿದರು, ಆಕೆಯನ್ನು ಬಿಡು ಅದರಲ್ಲಿ ಏನು ಹೇಳಿದರು, ನಿನಗೇನಪ್ಪ ಕಣ್ಣಾರ ಕಣ್ಣಿಗೆ ಕಣ್ಣನ್ನೇ ಕೊಟ್ಟರು, ಅದಕ್ಕೆ ಅಂಥದ್ದನ್ನೇ ಕೊಡಬೇಕಾಗುತ್ತೆ, ಕೊಡದೆ ಪರಿಹಾರ ಆಗೋದಿಲ್ಲ, ಅದು ಅಂಥದ್ದನ್ನೇ ಕೊಡಬೇಕಾಗುತ್ತೆ. ತಂಬಾಕು ಬಿಡು ಅಂದರೆ ಹಾಗಾದ್ರೆ ಏನು ಹಿಡೀಲಿ ಅಂತ ಕೇಳ್ತಾನೆ, ಹಿಡಿಯೋಕ್ಕೆ ಏನೋ ಕೊಡದೆ ಹೋದ್ರೆ ತಂಬಾಕು ಬಿಡೋದೇ ಇಲ್ಲ, ಅವನನ್ನು ತಂಬಾಕು ಬಿಡೋದಿಲ್ಲ, ಆ ಜಾಗಕ್ಕೆ ಏನಾದ್ರು ಬರಬೇಕಲ್ಲಪ್ಪ ಅದು ಖಾಲಿ ಆಗುತ್ತಲ್ಲ ಅಲ್ಲಿ ಶೂನ್ಯ ಆಗಿಬಿಡುತ್ತೆ ಸಂತ. ಹಾಗಾಗಿ ಏನು ಬಿಟ್ಟರು ಇನ್ನೇನಾದ್ರೂ ಹಿಡ್ಕೊಂಡು ಬಿಡಬೇಕಾಗುತ್ತೆ ಹೊರತು ತಾನೇ ಬಿಡೋದು ಬಹಳ ಕಷ್ಟ. ಪ್ರಪಂಚ ಬಿಡಬೇಕಾದ್ರೂ ಕೂಡ ಪರಮಾತ್ಮನ ಹಿಡ್ಕೊಂಡು ಪ್ರಪಂಚ ಬಿಡಬೇಕು, ಹಾಗೆ ಬಿಡೋಕ್ಕಾಗೋದಿಲ್ಲ. ಅವ್ರು ತಿಂಗ ಅವಧಾರನ ಹೇಳಿದ್ವಲ್ಲ ಒಬ್ಬ ಮಹಾಗುರು ಅವನ ಬಳಿ ಶಿಷ್ಯ ಬಂದಾಗ ಒಬ್ಬರು ಹೇಳಿದರು, ನಾನು ಹೇಳಿದ್ ಕೇಳ್ತೀಯ ಮುಕ್ತಿ ಬೇಕು ಅಂತ ಕೇಳಿದಂತೆ, ನಾನು ಹೇಳಿದ್ ಕೇಳಬೇಕು ನೀನು ಆಯ್ತು.
ಹಿಡಿದು ಕೇಳ್ತೇವೆ, ಏನು ಹಿಡಿದು ಕೇಳ್ತೇವೆ, ಏನು ಹಿಡಿದು ಕೇಳ್ತಾನೆ, ಏನು ಹಿಡಿದು ಕೇಳ್ತೀಯ, ಏನು ಹಿಡಿದು ಕೇಳ್ತಾನೆ. ಹೌದು, ಎರಡು ಕೈ ಮೇಲೆತ್ತು, ಎರಡು ಕೈ ಮೇಲೆತ್ತ, ಒಂದು ಕಾಲು ಮೇಲೆತ್ತು, ಒಂದು ಕಾಲು ಮೇಲೆ, ಇನ್ನೊಂದು ಕಾಲು ಮೇಲೆತ್ತು, ಆಗಲ್ಲ, ಅದು ಹಿಡಿದು ಕೇಳ್ತೇನೆ ಅಂದ್ಯಾರ ನೀನು, ಅಲ್ಲ ಆಗೋದಿಲ್ವಲ್ಲ ಅಂತ. ಹಾಗೆ ಹೇಳಿದ್ದೆ ನೀನು, ಆಗೋದು ಮಾತ್ರ ಕೇಳ್ತೇನೆ ಅಂತ ಹೇಳಿದ್ದೆ, ಹಾಗೆ ಹೇಳಿಲ್ಲ ತಾನೆ, ಏನು ಹಿಡಿದ್ರು ಕೇಳ್ತೇನೆ ಅಂತ ಹೇಳಿದ್ದೆ, ಕೇಳಿಲ್ಲ, ಎರಡು ಕಾಲು ಮೇಲೆತ್ತು, ಬರಲ್ಲ ಮೇಲ್ ರೋಡ್ ಅಂತ ಹೇಳಿದ್ರಂತ. ಮೇಲ್ ನೋಡಿದಾಗ ಒಂದು ಹಗ್ಗ ಮೇಲಿಂದ ತೂಗ್ ಬಿದ್ದಿತ್ತು. ಗುರು ಹೇಳ್ಬೇಕಾದ್ರೆ ಸುಮ್ಮನೆ ಹೇಳಿರೋದನ್ನ ಕಾರಣ ನಿಂತು ಹೇಳಿರ್ತಾರೆ. ಇನ್ನೊಂದು ಆಶ್ರಯ ಇದೆ, ಇಲ್ಲ ಆಶ್ರಯ ಬೇಡ ಅಂತ ಹೇಳೋದಿಲ್ಲ ಗುರುಗಳು. ಹಿಡ್ಕೋ ಅದನ್ನ ಕೈ ಮೇಲತ್ತು ಅಂತ ಹೇಳ್ತಾನೆ, ಮೊದಲೇ ಹಿಡ್ಕೊಂಡು ಈಗ ಎರಡು ಕಾಲ ಮೇಲೆತ್ತು ಬಂತು. ಇಷ್ಟೇ ಅಪ್ಪ, ನಾನು ನಿಮ್ಗೆ ಹೇಳ್ಬೇಕಾಗಿರೋದು ಇಷ್ಟು. ಅದನ್ನು ಆಶ್ರಯಿಸು, ದಿವ್ಯವನ್ನು ಆಶ್ರಯಿಸು, ದಿವ್ಯವನ್ನು ಆಶ್ರಯಿಸು, ಈ ಭೂಮಿಯನ್ನು ಬಿಡು. ಆಶ್ರಯಿಸ್ತೇ ಬಿಡ್ತೇನೆ, ಬಿಡೋಕೆ ಆಗಲ್ಲ ನಿಮಗೆ, ಆಗೋದೇ ಇಲ್ಲ. ಎರಡು ಕಾಲ ಮೇಲೆತ್ತಕ್ಕಾಗತ್ತಾ? ಆಗೋದೇ ಇಲ್ಲ. ಅಲ್ಲ, ವಾಲಿ ಸುಗ್ರೀವರ ಕಥೆ ಬರುತ್ತೆ, ವಾಲಿ ಸುಗ್ರೀವರ ಮೊದಲನೇ ಯುದ್ಧ ಆಗುತ್ತಲ್ಲ, ಅದರಲ್ಲಿ ಸುಗ್ರೀವನು ಚೆನ್ನಾಗಿ ಕಡಿಮೆ ಬಿಡುತ್ತೆ, ಸೋತ್ ಬಿಡ್ತಾನೆ ಸುಗ್ರೀವ. ರಾಮನಿಗೆ ಬಾಣ ಬಿಡೋಕೆ ಗೊತ್ತಾಗಲ್ಲ ಯಾರು ವಾಲಿ ಯಾರು ಸುಗ್ರೀವ ಅಂತ. ಅಲ್ಲಿ ಯಕ್ಷಗಾನ ಪದ್ಧದಲ್ಲಿದೆ, ಎರಡು ಕಾರೋಳು ಅದ್ದನು ಅಂತ ಇದೆ. ವಾಲಿ ಸುಗ್ರೀವನಿಗೆ ಎರಡು ಕಾರೋಳು ಅದ್ದನು, ಯಕ್ಷಗಾನದವರು ಕಷ್ಟ ಕೊಟ್ಟು ಅಂದ್ರೆ ಎರಡು ಕಾರೋಳು ಅದ್ದಂತೆ ಹಾಕಿ ಕೂತ್ಕೊಂಡು ಓದಿಬೇಕು ಅಂತ. ಅವನು ಬಿದ್ದಿದ್ದಾನೆ ಸುಗ್ರೀವ, ಇವ್ನು ಕೂತ್ಕೊಂಡು ಎರಡು ಕಾರೋಳು ಓದಿಬೇಕು ಅಂತ. ಅಷ್ಟನ ಮಾಡಿಲ್ಲ ಅವನು, ಎರಡು ಅದ್ದ ಅಂತ, ಒಂದೇ ಅಲ್ಲ ಎರಡು ಸತ್ಯ ಅದ್ದ ಅಂತ ಹೇಳಿದ್ರು. ಆ ಪದ್ಯದಲ್ಲಿ ಎರಡು ಬಿಟ್ಕೊಟ್ಟ ಅಂದ್ರೆ ಹೇಗೋ ಹಾಗೆ, ಎರಡು ಒದೆ ಬದ್ದ ಅಂತ. ಅದಕ್ಕೆ ಅವ್ರು ಕಷ್ಟಪಟ್ಟು ಕೂತ್ಕೊಂಡವನು ಎರಡು ಕಾಲಲ್ಲೂ ಬಂದ್ರಂತ. ಇದು ಹಲ್ಕೆ ಇದ್ರೆ ಅಡ್ಡಿಲ್ಲ, ಎರಡು ಕಾಲಲ್ಲೇ ಒದಿಬೇಕು. ಹಾಗೆ ಅಂದ್ರೆ ಇಂದ್ರಿಯವನ್ನೇ ಬಳಸಿ ಮುಕ್ತನಾಗುವಂತ ಕೃಷ್ಣ ಹೇಳೋದು, ಇಂದ್ರಿಯವನ್ನೇ ಬಳಸಿ ಮುಕ್ತನಾಗ. ಈ ವಿಷಯ ಅನೇಕ ಬಾರಿ ಪ್ರಸ್ತಾಪ ಆಗಿದೆ ಬೇರೆ ಬೇರೆ ರೂಪದಲ್ಲಿ. ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟೋ ಕಡೆಗೆ ಇಂಥದ್ದು ನೀವು ಕಾಣ್ಬೋದು. ಓ, ಎಲ್ಲಿ ಅಧ್ಯಾತ್ಮ ಅಂದ್ರೆ ಏನು, ವೇದ ಅಂತ ಅಂದ್ರೆ ಏನು, ಎಲ್ಲ ಬಿಡ್ಬೇಕಂತೆ. ನಿಂಗೆ ಬಿಡೋಕ್ಕಾಗದೇ ಇದ್ರೆ ಅಲ್ಲೇ ಇದೆ, ನೀ ಅನುಭವಿಸೋದ್ರಲ್ಲೇ ಇದೆ, ಅಲ್ಲಿ ನೀ ಸೆಲೆಕ್ಟಿವ್ ಆಗಿರ್ಬೇಕು. ಅಲ್ಲೇ ಭಗವದ್ ರೂಪ ಹೇಳಿದ್ದಾರೆ, ಭಗವದ್ ರೂಪ, ಭಗವದ್ ರಸ, ಭಗವದ್ ಶಬ್ದಗಳು, ಭಗವದ್ ಗ್ರಂಥ ಇದೆ ಅಲ್ವಾ ಪ್ರಪಂಚದಲ್ಲಿ. ಪ್ರಪಂಚವೇ ಅವನು ಮಾಡಿದ್ದು ಅಂತ ಆದ್ಮೇಲೆ, ಅವನೇ ಪ್ರಪಂಚವಾಗಿದ್ದು ಅಂತ ಆದ್ಮೇಲೆ, ಎಷ್ಟೋ ಪ್ರಪಂಚದ ಸಂಗತಿಯಲ್ಲಿ ಅವನ ದಿವ್ಯತೆ ಇದ್ದೇ ಇರುತ್ತೆ ಅಲ್ವಾ. ಅಂತ ಕಣ್ಣಿಂದ ಕಣ್ಣಿಂದ ನೋಡುವ, ಅಂತ ಕಿವಿಯಿಂದ ಕೇಳು, ಹಾಗೆ ಆಸ್ವಾದನ ಮಾಡಿದ್ರು. ಅಲ್ಲಿ ಅವನು ಸಿಗ್ತಾನೆ, ನೇರವಾಗಿ ಕೃಷ್ಣನ ಹೇಳ್ತಾನೆ, ಈ ವಿಷಯಗಳನ್ನ ಇಂದ್ರಿಯಾಗ್ನೆಯಲ್ಲಿ ಹೋಮ ಮಾಡು. ಹೋಮ ಆಗ್ಬೇಕು ಅಷ್ಟೇ, ನೀನು ವಿಷಯ ಸುಖ ಅನುಭವಿಸು, ಹೋಮದಾಗ ಆಗ್ಬೇಕು. ಅದು ಹೋಮದಾಗ ಆಗ್ಬೇಕು ಅಂದ್ರೆ ಪವಿತ್ರವಾಗಿರ್ಬೇಕು, ಅದು ಅಪವಿತ್ರವಾದನ್ನು ಮಾಡಬೇಡ, ಪವಿತ್ರವಾದನ್ನು ಮಾಡ. ಸಮರ್ಪಣಾ ಭಾವ ಇರಲಿ ಅಲ್ಲಿ ಅನುಭವಿಸುವಾಗ, ಒಂದೇ ಒಂದು ಕ್ಷಣ ಅದರ ಮೂಲ ನೆನಪಾಡ್ಕೊಂಡು ಅನುಭವಿಸುವಾಗ ಸಂತ ಬಿಡುತ್ತಾನೆ, ಸೇರೋಗುತ್ತೆ. ರುಚಿಯಾದ ಪೇಯವನ್ನು ಕುಡಿಯುವಾಗ ಒಂದು ಸರ್ತಿ ಅಪ್ಪ ಅಂತ ನೆನಪು ಮಾಡ್ಕೊ, ನೀನು ನಿಂತು ನೀ ಕೊಟ್ಟಿದ್ದು ಸಲ್ಲುತ್ತಾನೆ. ಹೋಮ ಅಂದ್ರೆ ಹಾಕ್ತಾನೆ ಅಂತ, ಅಲ್ಲಿ ಭಗವಂತ ಉದ್ದೇಶ ಲಕ್ಷ್ಯ ಅವನು, ನಾವು ಆಹುತಿ ಹಾಕ್ತೇವೆ ಅಲ್ಲಿ. ಹಾಗೆ ಅವನನ್ನು ಲಕ್ಷ್ಯ ಮಾಡ್ಕೊಂಡು ನೀ ಏನು ಅನುಭವಿಸ್ತೀವಿ ಅನುಭವಿಸು. ಅದಕ್ಕೆ ಶಂಕರ ಹೇಳಿದ್ರು, ವಿಷಯ ಸುಖವೇ ಸಮಾಧಿ ಅಂತ ಹೇಳ್ತಾರ, ನಿದ್ರಾ ಸಮಾಧಿ ಸ್ಥಿತಿ, ವಿಷಯ ಸುಖವೇ ಪೂಜೆ, ವಿಷಯ ಸುಖ ಅನುಭವ ಪೂಜೆ ಅಂತ ಹೇಳ್ತಾರೆ. ಇದ್ದೇ ಕರ್ಮ ಕರೋತ್ತದೆ ಅಖಿಲಂ ಶಂಭೋ ತವಾರಾಧನ ಅಂತ ಹೇಳ್ಬೇಕಾದ್ರೆ, ಆತ್ಮಹತ್ವ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತಿ ವಿಷಯೋಪ ಭೋಗ ರಚನ. ಶಿವನೇ ಆತ್ಮ, ನಾನೇ ಶಿವ ಅಂತ. ಗಿರಿಜಾಮತಿ, ನನ್ನ ಮನಸ್ಸಿನಲ್ಲಿ ಪಾರ್ವತಿ ಅದು, ಒಳಗಿನ ಪ್ರಾಣಶಕ್ತಿಗಳು ಶಿವ ಸಹಚರರು, ಭೂತಗಣಗಳು ಸಹಚರ ಪ್ರಾಣ, ಶರೀರವೇ ಶಿವಾಲಯ ಶರೀರ ಗೃಹ. ಪೂಜೆ ಮಾಡ್ಬೇಕಲ್ಲ, ಏನ್ ಪೂಜೆ ಅಂದ್ರೆ ವಿಷಯೋಪ ಭೋಗ ರಚನ, ನೀನು ಏನು ಸುಖ ಪಡ್ತೀಯೋ ಅದು ಪೂಜೆ. ಕಣ್ಣಿಂದ ಅನುಭವಿಸಿದ್ದು, ಕಿವಿಯಿಂದ ಅನುಭವಿಸಿದ್ದು, ಮೂಗಿಂದ ಅನುಭವಿಸಿದ್ದು, ಸ್ಪರ್ಶದ ಮೂಲಕ ಅನುಭವಿಸಿದ್ದು, ಅದೆಲ್ಲವೂ ಪೂಜೆ. ಪೂಜಾತಿ ವಿಷಯೋಪ ಭೋಗ ರಚನ,
ನಿದ್ರಾ ಸಮಾಧಿ ಸ್ಥಿತಿ, ನೀನು ಮಾಡುವ ನಿದ್ದೆಯೇ ಸಮಾಧಿ. ವಿದ್ಯುತ್ ಕರ್ಮ ಕರೋತ್ತ ಓಡಾಡಿದ್ರೆ ಪ್ರದಕ್ಷಿಣವಂತೆ, ಸಂಚಾರ ಪದೆಯೋ ಪ್ರದಕ್ಷಿಣವಿದೆ, ಆಡಿದ ಮಾತಲ್ಲ ಸ್ತೋತ್ರ ಸ್ತೋತ್ರ ಆಣಿ ಸರ್ವಾಗಿಲ್ಲ ಅಂತ ಅವ್ರು ಹೇಳೋದು. ನಿಮ್ಗ ಹಂಗೆ ಫ್ರೀ ಲೈಸೆನ್ಸ್ ಕೊಡೋದಲ್ಲ, ಅವರು ಆಡಿದ ಮಾತಲ್ಲ ಸ್ತೋತ್ರ ಆಗತ್ತಲ್ಲ ಮಾತಾಡು. ಓಡಾಡ್ಬೇಕಾದ್ರೆ ನೆನಪಾಡ್ಕೋ ಅವನನ್ನು, ನೀ ಆಡಿದ್ರೆ ಇಟ್ಟ ಹೆಜ್ಜೆಗಳು ಪ್ರದಕ್ಷಿಣೆ ಆಗುತ್ತೆ. ಏನು ಖರ್ಚು, ಏನು ಕಷ್ಟ, ಏನು ನಷ್ಟ ಅಷ್ಟು ಮಾಡೋಕ್ಕೆ, ಇಟ್ಟ ಹೆಜ್ಜೆ ಪ್ರದಕ್ಷಿಣೆ ಆಗುತ್ತಲ್ಲ ಅದು. ಆಗ ನೆನ್ಪಾಡ್ಕೊಂಡು ಹೆಜ್ಜೆ ಇಟ್ಟರೆ ಅದನ್ನ ಹೇಳ್ತಿರೋದು. ಇಲ್ಲಿ ಕೃಷ್ಣ ಅದನ್ನು ಹೇಳ್ತಾ ಇದ್ದಾನೆ, ಹೋಮ ಆಗುವಂತೆ ಮಾಡು. ಹೋಮ ಆಗುವಂತೆ ಮಾಡಬೇಕು ಅಂದರೆ ಅದು ಲಯವಾಗಬೇಕು. ಅದು ಹೋಮದಲ್ಲಿ ಲಯ ಇದೆ. ಲಯ ಅಂದರೆ ಈ ಸಂಗೀತದ ಲಯ ಅಂತ ಇರುತ್ತೆ, ಸಂಗೀತದ ಲಯ ಅಂತ ಇರುತ್ತೆ. ಏನಾಗಂದ್ರೆ ಒಂದರೊಂದು ಲಯ ಆಗಬೇಕು ಅದು. ನೀವು ಆ ಕಾಲದ ಅಳತೆ ಸರಿ ಇಟ್ಕೊಂಡ್ರೆ ಮಾತ್ರ ಲಯ ಆಗುತ್ತೆ ಒಂದ್ರೊಳಗೆ, ಇದು ಲಯ ಆಗಲ್ಲ. ಈಗ ಉದಾಹರಣೆಗೆ ಹಾಡಬೇಕಾದ ತಾಳ ಬೇರೆ ಇರುತ್ತೆ, ಹಾಡಿನ ತಾಳ ಬೇರೆ ಇರುತ್ತೆ, ಈ ತಬಲ ತಾಳ ಅಥವಾ ಮೃದಂಗ ತಾಳ ಬೇರೆ ಇದ್ರೆ ಒಂದ್ರೊಳೊಂದು ಲಯ ಆಗೋದಿಲ್ಲ, ಸೇರದೆ. ಈ ಮಂತ್ರ ಹೇಳ್ಬೇಕಾದ್ರೆ ಒಬ್ರು ಹಿಂದೆ ಒಬ್ರು ಮುಂದೆ ಹೇಳಿದ್ರೆ ಅವನ ಲಯ ಬೇರೆ, ಇವನ ಲಯ ಬೇರೆ ಇರುತ್ತೆ. ಅವನು ಚೂರು ಸ್ಪೀಡ್ ಹೇಳ್ತಾ ಇರ್ತಾನೆ, ಅವನು ಬಿಂದು ಚೂರು ಸ್ಲೋ ಹೇಳ್ತಾ ಇರ್ತಾನೆ. ಹೇಳಿದ್ರೆ ಅದು ಎರಡು ಲಯವೇ ಬೇರೆ, ಅದು ಪ್ರಳಯವೇ, ಮಂತ್ರಕ್ಕೆ ಪ್ರಳಯ ಅದು. ಹಾಗೆ ಹೇಳಿದ್ರೆ ಸುಮ್ಮನೆ ಬಿಡೋದು ಅಂತ ಹೇಳೋದು. ಒಬ್ರು ಹಿಂದೆ ಮುಂದೆ ಹೇಳೋ ಸಮಯದಲ್ಲಿ ಮತ್ತೊಬ್ಬ ಸುಮ್ಮನೆ ಇರ್ಬೇಕು. ದೇವರು ಮತ್ತೆ ಅದಿಲ್ಲ, ಇಬ್ರು ಮಂತ್ರ ಹೇಳ್ತಿರ್ಬೇಕಾದ್ರೆ ಯಾರು ಬೇಗ ಮುಗಿಸ್ತಾನೋ ಅವನಿಗೆ ಬೇಗ ಕೃಪೆ ಮಾಡಿ, ಅದೆಲ್ಲ ಇಲ್ಲ. ಹಾಗೆ ಮಾಡಿದ್ರೆ ಇಬ್ಬರಿಗೂ ತೊಂದರೆ ಆಗುತ್ತೆ ಅದರಲ್ಲಿ, ಮತ್ತು ಕೇಳೋರಿಗೆ ಎಲ್ಲಕ್ಕಿಂತ ಜಾಸ್ತಿ ತೊಂದರೆ ಆಗುತ್ತೆ, ಕೂತ್ಕೊಂಡವರಿಗೆ ಅತಿ ಹೆಚ್ಚು ತೊಂದರೆ ಆಗಬೇಕಾಗುತ್ತೆ. ಹಾಗಾಗಬಾರ್ದು ಸಂಗೀತದಲ್ಲಿ ನೋಡಿ, ಈಗ ಹಾಡ್ತಾ ಇರ್ತಾನೆ ಒಬ್ಬ, ಇನ್ನೊಬ್ಬ ಪಕ್ಕವಾದ್ಯ ಒಂದು ಪಿಟಿಯೆಲ್ಲ ಮತ್ತೊಂದು ನೋಡ್ತಾ ಇರ್ತಾನೆ, ಮತ್ತೊಬ್ಬ ತಬಲ ನೋಡ್ತಾ ಇರ್ತಾನೆ, ತಾಳ ನೋಡ್ತಾ ಇರ್ತಾನೆ. ಎಲ್ಲ ಲಯಗಳು ಒಂದೇ ಇದ್ದಾಗ ಲೀನವಾಗುತ್ತೆ ಅಂತ, ಅವರೆಲ್ಲರೂ ಬೇಗ ಒಂದೇ ಇದ್ದಾಗ ಒಂದಕ್ಕೊಂದು ಸೇರಿ ಲೀನ್ ಆಗುತ್ತೆ, ಮರ್ಜಾಗುತ್ತೆ ಅದು. ಅದೇ ಲಯ ಅಂದರೆ ಅದು ಒಂದರೊಳಗೊಂದು ಲೀನ್ ಆಗದೇ ಇದ್ದರೆ ಸುಖ ಕೊಡೋದಿಲ್ಲ, ಅದು ಮಾತ್ರ ಖಾತ್ರಿ. ನಿಮ್ಗೊಂದು ಚೂರಾರು ಮ್ಯೂಸಿಕಲ್ ಸೆನ್ಸ್ ಇದ್ರೆ, ಸಂಗೀತ ಪ್ರಜ್ಞೆ ಇದ್ರೆ ಏನು ದೊಡ್ಡ ಥರ ಆಗುತ್ತೆ, ಜೋರ್ ಮಾಡೋ ಥರ ಆಗುತ್ತೆ, ತಪ್ಪಿಗೆ ಸಾಕು ಹಾಡಿದ್ದು ದನ ಥರ ಆಗುತ್ತೆ. ಒಂದರೊಳಗೊಂದು ಸೇರಿ ಒಂದಾಗಬೇಕು ಸಂಗೀತ ಅಂದ್ರೆ. ಹಾಗೆ ಸಂಗೀತದಲ್ಲಿ ಅದ್ವೈತ ಇದೆ, ಅದ್ವೈತ ಇದೆ ಸಂಗೀತ ಇದೆ. ಭಾವ ರಾಗಗಳು ಒಂದಾಗ, ಈ ರಾಗ ಈಗ ಅತೀ ಖುಷಿಲಿ ಒಂದು ಶಿವರಂಜನ ರಾಗ ಹಾಡಿಬಿಟ್ರೆ ಭಾವ ಅಂತ ಅದಿದೆ, ಅತಿ ಖುಷಿ ಭಾವ ಇದೆ, ಅದಕ್ಕೊಂದು ಸೇರ್ಬೇಕಲ್ಲ. ಮೊದಲನೇದಾಗ ಆ ಹಾಡು ಆ ಸನ್ನಿವೇಶಕ್ಕೆ ಸೇರ್ಬೇಕು. ಅದೇ ಹರಿಕಥಿತ ಹೆಸರು ಈಗಲೂ ನೆನಪಿದೆ ನಿಮಗೆ, ಮದುವೆ ಮನೆ ನಡೀತಾ ಇದೆ, ತಾಳಿ ಕಟ್ತಾ ಇದ್ದಾರೆ, ಅಲ್ಲೇ ಬಾಲಿ ಖುಷಿ ಇದ್ದಾರೆ, ಅಲ್ಲಿ ಇವನು ಕರೆಸಿದ್ದಾರೆ, ಸಂಗೀತ ತಂಡದಲ್ಲಿ ಕರೆಸಿದ್ದಾರೆ, ಹಾಡ್ತಾ ಇದ್ದಾರೆ. ಹಾಡಿದ್ದೇನೆಂದ್ರೆ ಈ ದೇಹದಿಂದ ದೂರ ನಾನು ಏಕೆ ಆಗುತ್ತೆ, ಈ ಸಾವು ನ್ಯಾಯವೇ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಲಯ ಇಲ್ಲ, ಅಲ್ಲಿ ಇದಕ್ಕದಕ್ಕೂ ಹೊಂದಾಣಿಕೆ ಇಲ್ಲ ಇಲ್ಲ. ಬರೀ ಆತ್ಮವಿಷಯ ಹೇಳಿಬಿಟ್ರು ಪರವಾಗಿರಲಿಲ್ಲ, ಈ ಸಾವು ನ್ಯಾಯವೇ ಅಂತ ಕೇಳ್ತಾ ಇದ್ದಾರೆ. ಮದುವೆ ಆಗ್ಬೇಕಾದ್ರೆ ತಾಳಿ ಕಟ್ಟಬೇಕಾದ್ರೆ ಗಂಡ ಹೇಳ್ತಿ ಇಬ್ಬರಿಗೂ ಒಂದು ಪ್ರಶ್ನೆ, ಈ ಸಾವು ನ್ಯಾಯವೇ, ನೀವು ಸಾಯ್ತಾ ಇದ್ದೀನಿ. ಹಾಗೆ ಸನ್ನಿವೇಶಕ್ಕೂ ಹಾಡಿಗೂ ಸಂಗೀತಕ್ಕೂ ಒಂದು ಸಂಬಂಧ ಬೇಕು. ಸಂಗೀತದೊಳಗೆ ಎಲ್ಲ ಸಂಗೀತಗಳು ಕೂಡ ಒಂದಕ್ಕೊಂದು ಸೇರ್ಬೇಕು, ಭಾವ ರಾಗ ತಾಳೆಗಳು ಎಲ್ಲ ಒಂದಕ್ಕೊಂದು ಸೇರಿದಾಗ ಲಯ ಅಂತ ಹೆಸರು. ಅದಕ್ಕೆ ಸೇರದೇ ಇದ್ರೆ ಲಯ ಬೇರೆ ಬೇರೆ, ಒಂದು ಲಯ ಬೇರೆ ಒಂದು ಲಯ ಬೇರೆ, ಆ ಸೇರುವಿಕೆಗೆ ಲಯ ಅಂತ ಹೆಸರು. ಇಲ್ಲಿ ಹೋಮದಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಸವಿತನ್ನ ಅಥವಾ ನೀವು ರಾಜ್ಯವನ್ನ ಹೋಮದಲ್ಲಿ ಹಾಕಿದಾಗ ಲಯ ಆಗುತ್ತೆ. ಆ ಹೋಮಾಗ್ನಿಯಲ್ಲಿ ಈ ಆಹುತಿ ಪೂರ್ತಿ ಲಯ ಆಗುತ್ತೆ, ಅದಕ್ಕೆ ಹುತ ಆಗೋದು ಅಂತ ಹೇಳ್ತಾರೆ, ಸಂಪೂರ್ಣವಾಗಿ ಹೃತವಾಗುತ್ತೆ ಅದು. ಆಮೇಲೆ ಒಂದೇ ಭಸ್ಮವಾಗಿ ಉಳಿಯುತ್ತೆ ಅದು, ಎಲ್ಲ ಒಂದೇ ಆಗಿ. ಇಲ್ಲಿ ತುಪ್ಪ ಬೇರೆ ಮಾಡು, ಮತ್ತೊಂದು ಬೇರೆ ಮಾಡು, ಬೇರೆ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಒಂದೇ ಆಗುತ್ತೆ ಅದು. ಮತ್ತೆ ಹಿಂದಕ್ಕೆ ಹೋಗದ ಹಾಗೆ ಆ ಪುನರಾವರ್ತನೆ ಮುಕ್ತಿ ಅಂದ್ರೆ ಅದು ರಸ ಪುನರಾವರ್ತತೆ, ರಸ ಪುನರಾವರ್ತತೆ. ಮತ್ತೆ ಅವನು ಹಿಂದಕ್ಕೆ ಬರೋದಿಲ್ಲ, ಮತ್ತೆ ಅವನು ಹಿಂದಕ್ಕೆ ಬರೋದಿಲ್ಲ, ಅದಕ್ಕೆ ಮುಕ್ತಿ ಅಂತ ಸರ್. ಮೃತ್ಯು ಅಂದ್ರೆ ಮತ್ತೆ ಬರ್ತಾನು ಇನ್ನೊಂದು ರೂಪದಲ್ಲಿ ಬರ್ತಾನು, ಹೋದಿಯ ಪಿಶಾಚಿ ಎಂದು ಬಂದೆ ಗವಾಕ್ಷಿಯಲ್ಲಿ ಅಂತ, ಈ ಜನ್ಮ ಮುಗಿದ್ರೆ ಆ ಜನ್ಮದಲ್ಲಿ ಬರ್ತಾನೆ ಅಂತ. ಮುಕ್ತಾಯ ಅಂತ ಮುಕ್ತಾಯ ಅಲ್ಲ ಅದು, ಮುಕ್ತಿ ಹೇಗೆ ಅಂದ್ರೆ ರಸ ಪುನರಾವರ್ತತೆ, ರಸ ಪುನರಾವರ್ತತೆ. ಈ ಹೋಮದಲ್ಲಿ ಅದೇ ಆಗುತ್ತೆ, ಅದು ವಾಪಸ್ ಬರುತ್ತೆ ಆ ಸಮಿತ್ತು, ಆ ತುಪ್ಪ ವಾಪಸ್ ಬರುತ್ತಾ ಮತ್ತೆ ಇಲ್ಲ ನೋಡಿ.
ಪೂರ್ತಿ ಅಗ್ನಿಯಲ್ಲಿ ಲಯವಾಯಿತು. ಹಾಗೆ ನೀವು ಅನುಭವಿಸುವ ವಿಷಯ ಸುಖ ಇದೆಯಲ್ಲ, ಅದು ಪೂರ್ತಿ ಲಯವಾಗ್ತಾ ಇದೆ. ಆ ಥರ ಒಳಗಡೆಗೆ ನೋಡ್ಕೊಳ್ಳಿ, ಪೂರ್ತಿ ಲಯವೇ ಆದರೆ ಅದು ನ್ಯಾಯವಾಗ್ತದೆ, ಅದು ಪೂಜೆ. ಅದು ಆ ಇಂದ್ರಿಯ ಸುಖ ಪೂಜೆ ಅದು, ಪೂರ್ತಿ ಲಯ ಆಗ್ತಾ ಇದೆ. ನೀವು ಪ್ಲಾಸ್ಟಿಕ್ ಹೋಮಕ್ಕೆ ಹಾಕಿದ್ರು ಲಯ ಆಗತ್ತೆ ಪೂರ್ತಿ. ಅದು ನೀವು ಎಂಥ ಮಂತ್ರ ಹೇಳಿದ್ರು ಅದೊಂದು ಮುದ್ದೆ ಉಳ್ಕೊಳುತ್ತೆ ಕೊನೆಗೂ ಅಂತ. ನಾನು ಮಾತ್ರ ಬೇರೆ ಅದಾಗಿರುತ್ತೆ, ಒಂದೇ ಆಗೋದೇ ಇಲ್ಲ. ಒಂಚೂರು ಹಿಂದೆ ಮುಂದೆ ಒಬ್ಬರು ಸಂಗೀತ ಹೇಳ್ಬೇಕಾದ್ರೆ ಮಂತ್ರ ಹೇಳ್ಬೇಕಾದ್ರೆ ಇರುತ್ತೆ ಆ ಥರ ಅಂತ. ನೀವು ಯಾವುದೇ ಲಯದಲ್ಲಿ ಹೇಳಿದ್ರು ಅವನೊಂದು ಬೇರೆ ಹೇಳ್ತಾನೆ ಅಂತ. ಅವನೊಂದು ಚೂರು ಹಿಂದೆ ಇರ್ತಾನೆ, ಚೂರು ಮುಂದೆ ಇರ್ತಾನೆ. ಅಭ್ಯಾಸ ಹಾಗೆ ನಾನು ಕೇಳಬೇಕು ಅಂತ ಆಸೆ ಅಷ್ಟೇ ಅಷ್ಟೇ, ಬೇರೆ ಏನಿಲ್ಲ. ನಂದು ಕೇಳಿದೆ ಪ್ರತ್ಯೇಕ ಕೇಳಿದೆ ಅಂತ. ಅದು ದೋಷ, ಅದು ದೋಷ. ಪ್ರತ್ಯೇಕ ಕೇಳೋದು ದೋಷ, ಮಂತ್ರವಾಗಲಿ ಸಂಗೀತವಾಗಲಿ ಘಟಕವಾಗಿದ್ದವ್ರು ಯಾರೇ ಒಬ್ಬರು ಪ್ರತ್ಯೇಕ ಕೇಳಿದ್ರೆ ದೋಷ ಅದು. ಅದು ಕೇಳಲಿಕ್ಕೆ ಕೊಡಿದ್ರು, ಅದಷ್ಟು ಒಂದು ರಸಪಾಕವಾಗಿ ಕೇಳಬೇಕು. ಹಾಗೆ ಇಂದ್ರಿಯ ಸುಖ ಅನುಭವಿಸಿದರೆ ಅದು ಹೋಗಿ ಪೂರ್ತಿ ಒಳಗೆ 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 ಹೋಗಿ ಲೀನ್ ಆಗಬೇಕು. ಎಲ್ಲವೂ ಕೂಡ ಅಂದರೆ ಏನೋ ಚೂರು ಶೇಷ ಉಳಿದೆ, ಅದು ಲೀನ್ ಆಗಿ ಹೋಗುತ್ತೆ ಒಳಗಡೆಗೆ. ನೀವು ಸ್ವೀಕರಿಸಿದ್ದು ಹೊರಗಿನಿಂದ ಆಗ ಸರಿ. ಹಾಗಾದರೆ ಅದು ಹೋಮ ಅದು. ನೀವು ಯಾವತ್ತು ನೀವು ಸಾತ್ವಿಕವಾದನ್ನು ತಗೊಂಡ್ರೆ ಹಾಗೆ ಆಗುತ್ತೆ. ಅದು ಸಾತ್ವಿಕವಾದಂದ್ರೆ ನಾನು ಹೇಳ್ತಾ ಇರೋದು ಜೀವಕ್ಕೆ ಬೇಕಾಗುವಂಥದ್ದನ್ನ, ಒಳಗೆ ಆತ್ಮಕ್ಕೆ ಬೇಕಾಗುವಂಥದ್ದನ್ನು ಹೊರಗಿನ ತಗೊಂಡ್ರೆ ಅದಕ್ಕಿಂತ ಇರೋದು ಇಂದ್ರಿಯಗಳೆಲ್ಲ, ಆಗ ಅದು ಪೂರ್ತಿ ಒಳಗೋಗಿ ಲೀನಾಗುತ್ತೆ. ಅದನ್ನು ಇದು ಲೀನಾಗೋದಿಲ್ಲ. ಅದು ಒಂದಷ್ಟು ಈ ಕಡೆ ಉಳಿಯುತ್ತೆ, ಒಂದಷ್ಟು ಆ ಕಡೆ ಉಳಿಯುತ್ತೆ, ಏನೋ ಒಂದಾಗುತ್ತೆ, ಶೇಷ ಉಳಿಯುತ್ತೆ. ಅದಂತೆ ಪೂರ್ಣ ಲೀನತೆ ಇರೋದಿಲ್ಲ ನೋಡಿ. ಈಗ ನಮಗೆ ಹಿತವಲ್ಲದ ಸುಖಗಳು ಇರ್ತಾವಲ್ಲ, ಹಿತವಲ್ಲದ ಸುಖಗಳು ಪ್ರಪಂಚದ ಅನುಭವ ಸುಖಗಳಲ್ಲಿ ನಮಗೆ ಹಿತ ಮಾಡೋದಿಲ್ಲ. ಯಾವುದೋ ಯಾವುದನ್ನು ನೋಡ್ತೇವೆ, ಯಾವುದನ್ನು ಕೇಳ್ತೇವೆ, ನಿಜವಾಗಿ ಪೂರ್ತಿ ನಾವು ಹಿತ ಮಾಡೋದಿಲ್ಲ. ಅದರ ಲಕ್ಷಣ ಏನು ಅಂದರೆ ನಿಮಗೆ ಪೂರ್ತಿ ಲಯವಾಗೋಕ್ಕಾಗೋದಿಲ್ಲ ಅಂತ. ಅಲ್ಲಿ ಚಾಂಚಲ್ಯ ಇರುತ್ತೆ, ಅಲ್ಲಿ ಒಂದಿಷ್ಟಾರು ಚಾಂಚಲ್ಯ ಇರುತ್ತೆ. ಅಲ್ಲಿ ಕಣ್ಮುಚ್ಚಿ ಪೂರ್ತಿ ಲಯವಾಗೋಕ್ಕಾಗೋದಿಲ್ಲ ನಿಮಗೆ. ಅಲ್ಲಿ ಕ್ಷೋಭೆ ಇರುತ್ತೆ ಒಂಚೂರಾದ್ರೂ ಅಂದರೆ ಏನೋ ಒಂದು. ಈಗ ಉದಾಹರಣೆಗೆ ಒಂದು 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 ಕ್ರಿಕೆಟ್ ಮ್ಯಾಚ್ ಅಂತ ಅಂದ್ಕೊಳ್ಳಿ ನಿಮಗೆ, ನೀವು ಅದರಲ್ಲಿ ಏನೋ ಖುಷಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಖುಷಿ ಇದೆ ಅಲ್ಲಿ ಖಂಡಿತವಾಗಿ. ಆದರೆ ಅಲ್ಲಿ ಒಂಥರ ಕ್ಷೋಭೆ ಇರುತ್ತೆ, ಒಂಥರದ ಅಂದರೆ ಅಲ್ಲಿ ಒಂದು ಇದು ನಡೀತಾ ಇರುತ್ತೆ, ತುಂಬ ನಡೀತಾ ಇರುತ್ತೆ ಅಲ್ಲಿ ಅಂತ. ತುಂಬದ ಜೊತೆಗೆ ಇರುತ್ತೆ ಅದು, ಚೂರು ಚೂರು ಮಧ್ಯದಲ್ಲಿ ಆ ಒಂದು ಫೋರ್ ಹೊಡೆದ್ರೆ ಸುಖ ಸಿಗದಾಗ ಆಗುತ್ತೆ ನಮಗೆ. ಮುಂದಿನ ಬಾಲಿ ಔಟ್ ಆದರೆ ಅವತ್ತು ಬೇಜಾರಾಯ್ತು ಮತ್ತು ಕೂಡಲೇ ಮತ್ತು ಔಟ್ ಆಗ್ತಾನೆ ಅಂತ ಆತಂಕ ಬೇರೆ ಮಧ್ಯದಲ್ಲಿ, ಎಷ್ಟೊತ್ತಿಗೆ ಹೋಗ್ತಾನೆ ಬರ್ತೇನೆ ಅಂತ ಆ ತರಹ. ಅಂದರೆ ಪ್ರಪಂಚದಲ್ಲಿ ತಳಮಳದ ಜೊತೆಗೆ ಅಂತ ಸುಖಗಳು ಬರ್ತವೆ, ತಳಮಳವಿಲ್ಲದೆ ಬರೋದಿಲ್ಲ ನಾವು. ಅದೇ ಲಕ್ಷಣ ಅಂತ. ಯಾವ ಸುಖ ಜೊತೆಗೆ ತುಂಬ ತಳಮಳವಂತ ಇರುತ್ತೋ, ಹಿಂದೆ ಒಂದು ತಳಮಳ ತುಂಬ ಇದೆಯೋ, ಅದರಲ್ಲಿ ತುಂಬಲ ಇದೆಯೋ, ಯಾವ ಸುಖ ನಿಮ್ಮಲ್ಲಿ ನಿಲ್ಲಕ್ಕಾಗೋದಿಲ್ವೋ, ಪೂರ್ತಿ ಲಯವಾಗಿ ಶಾಂತವಾಗೋಕ್ಕಾಗೋದಿಲ್ವೋ, ಆ ಸುಖ ನಿಮಗೆ ಕ್ಷೇಮವನ್ನು ಮಾಡೋದಿಲ್ಲ. ಯಾವ ಸುಖ ನಿಮಗೆ ಪೂರ್ತಿ ಮೈ ಮರೆಯೋದಕ್ಕೆ ಲೀನವಾಗೋದಕ್ಕೆ ಅನುಭವಿಸೋದಕ್ಕೆ ಆಸ್ವಾದನೆ ಮಾಡೋಕ್ಕಾಗುತ್ತೋ ಅದು ನಿಮಗೆ ಲಕ್ಷಣ ಅದು ಅಂತ. ಅಲ್ಲಿ ಲೀನವಾಗ್ತಾ ಇದೆ, ಹೋಮ ಆಗ್ತಾ ಇದೆ ಅಲ್ಲಿ ಅನ್ನೋದು ಲಕ್ಷಣ ಅದು ಅಂತ. ಹಾಗಾಗಿ ನಾವು ಅದನ್ನು ಗಮನಿಸ್ಬೇಕು, ಎಷ್ಟು ಆಳಕ್ಕೆ ಹೋಯ್ತದ ಅಂತ. ಅಂಥ ಸುಖಗಳನ್ನು ನಾವು ಪಡ್ಕೊಳ್ಬೇಕು. ಅಂಥ ಸುಖಗಳನ್ನು ಪಡ್ಕೊಂಡ್ರೆ ನೀವು ಬೇರೆ ಸುಖಗಳನ್ನು ಪಡ್ಕೊಳ್ಳಿಬಿಡಿ, ಈ ಸುಖಗಳು ನಿಮಗೆ ಆ ಮಟ್ಟದ ಒಂದು ಆನಂದವನ್ನು ಕೊಡ್ತವೆ, ಆ ಮಟ್ಟದ ಒಂದು ಹೋಮವೇ ಆಗುತ್ತೆ ಅದು ಅಂತ. ಹಾಗಾಗಿ ಅವಿರುದ್ಧ ವಿಷಯ ಗ್ರಹಣ, ಒಳಗಿನ ಆತ್ಮನಿಗೆ ತೊಂದರೆ ಮಾಡದೇ ಇರುವಂಥ ವಿಷಯವನ್ನು ಗ್ರಹಣ ಮಾಡುವುದು ಹೋಮ. ಅದು ಅದಕ್ಕೆ ಬೇಕಾದಂಥ ಇದೇ ಹೊರಗಡೆ ಪ್ರಪಂಚದಲ್ಲಿ ಬೇಕಾದಷ್ಟು ಅಂಥದ್ದನ್ನು ಸ್ವೀಕರಿಸುವ ಅದು ಹೋಮ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಶಬ್ದಾದೀನ ವಿಷಯದಲ್ಲಿ ಇಂದ್ರಿಯ ಅನುಭೂತಿ, ನೀವು ಸುಖಾನುಭವ ಮಾಡೋದು ಕೂಡ ಹೋಮ ಆಗ್ಬೋದು, ಯಜ್ಞ ಆಗ್ಬೋದು, ಯಜ್ಞ ಪಾಪನಾಶವನ್ನು ಮಾಡ್ಬೋದು. ಹರೇ ಜನ.